ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಅವರು ಇಷ್ಟು ದಿನ ಸ್ಟೇಡಿಯಂನಲ್ಲಿ ಎಲ್ಲರೂ ಹುಚ್ಚದ್ದು ಕುಣಿಸ್ತಿದ್ರು ಈಗ ಥಿಯೇಟರ್ನಲ್ಲಿ ಕುಣಿಸೋಕೆ ರೆಡಿಯಾಗಿದ್ದಾರೆ ಇದೇ ಮೇ ಮೂರಕ್ಕೆ ಅವರ ಉಸಿರೆ ಉಸಿರೆ ಸಿನಿಮಾ ಬರ್ತಿದೆ ನನ್ನೊಟ್ಟಿಗೆ ರಾಜೀವ್ ಅವರಿದ್ದಾರೆ ಹೋಗ್ತೀನಿ ಸರ್ ನಮಸ್ತೆ ನಿಮ್ಮನ್ನೆಲ್ಲ ಸ್ಟೇಡಿಯಂನಲ್ಲಿ ಖುಷಿ ಪಡ್ತಿದ್ವಿ ನಾವು ಹಾಗೆ ನಿಮ್ಮ ಅಭಿಮಾನಿಗಳು ಇನ್ಮೇಲೆ ಥೇಟರ್ನಲ್ಲಿ ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವು ಡೆಫಿನೆಟ್ಲಿ ಗ್ರೌಂಡಿಗೆ ಬರುವಾಗ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಬಂದಮೇಲೆ ತಾನೇ ನಾನು ಆಡಿದ್ದು ಮತ್ತು ಸಿಕ್ಸಸ್ ಹೊಡೆದಿದ್ದು ಹಾಗೆ ಇದು ಕೂಡ ಎಕ್ಸ್ಪೆಕ್ಟೇಷನ್ ಅಂತ ಏನೂ ಬೇಡ ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಮಾಡಿದ್ದೀವಿ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಮಾಡಿರೋವಂಥ ಸಿನಿಮಾ ಉಸಿರೇ ಉಸಿರೇ ಇದೇ ಮೇ ಮೂರನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ನಂಗೆ ಚೆನ್ನಾಗಿ ಗೊತ್ತು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಅಂತ ಅದರಲ್ಲೆಲ್ಲ ಬ್ಯುಸಿ ಇರ್ತೀರಾ ಪ್ಲಸ್ ಏಳನೇ ತಾರೀಕು ಹೊರಗಡೆ ಎಲೆಕ್ಷನ್ ಆಗುತ್ತೆ ರೂರಲಲ್ಲಾಗತ್ತೆ ಆದರೂ ಒಂದು ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ಮೂರನೇ ತಾರೀಕು ಬಂದು ಸಿನಿಮಾನ ತೇಟ್ರಲ್ಲಿ ನೋಡಿ ಎಲ್ಲೇ ಇದ್ರೂ ನಿಮ್ಮ ಹತ್ತಿರದಲ್ಲಿರೋ ಥೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಉಸಿರೆ ಉಸಿರೇ ಸಿನಿಮಾ ಯಾಕೆ ನೋಡಬೇಕು ಅಂತ ನಾನೇ ಉತ್ತರ ಕೊಡ್ತೀನಿ ಉಸಿರೆ ಉಸಿರೇ ಸಿನಿಮಾ ನೋಡೋದ್ರಿಂದ ಒಂದು ಮೆಸೇಜ್ ಅಂದರೆ ಜಾತಿಗಳ ಮಧ್ಯೆ ಇರ್ಬೋದು ಅಥವಾ ಫ್ರೆಂಡ್ಶಿಪ್ ಮಧ್ಯೆ ಇರ್ಬೋದು ಮತ್ತು ಇನ್ಯಾರೋ ಒಂದು ನಾವು ಇನ್ನೊಬ್ಬರನ್ನ ಅನ್ಯತಾ ಭಾವಿಸ್ದೇ ಇರೋವಂಥ ಒಂದು ರೀತಿಯಲ್ಲಿ ಒಂದು ಸಮಸ್ಯೆ ಇರೋ ಜಾಗನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಉಸಿರೆ ಉಸಿರೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ಕಷ್ಟಪಟ್ಟು ಮಾಡಿರೋವಂಥ ಸಿನಿಮಾ ಡೆಫಿನೆಟ್ಲಿ ಎಸ್ ಮೇಡಮ್ ಹೇಳಿದ್ರು ಆಗಲೇ ಸಿಕ್ಸಸ್ ಹೊಡ್ಯೋದು ನೋಡಿದ್ದೀರಾ ಥಿಯೇಟ್ರಲ್ಲಿ ಇನ್ಮೇಲೆ ಬಂದು ನೋಡಬೇಕು ಅಂತ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಇವತ್ತಿಗೆ ಯಾವುದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಿರಾ ಏನೂ ಇಲ್ದಿರ ನನ್ನೊಟ್ಟಿಗೆ ಅಣ್ಣ ಅಂತ ಒಬ್ರ ಒಬ್ಬರನ್ನ ನಾನು ನನ್ನನ್ನು ಗುರ್ತಿಸ್ಕೊಳ್ಳೋದು ಅದು ಬಂದು ಸುದೀಪ್ ಸರ್ ಅವ್ರು ಬ್ಯಾಕಪ್ ಆಗಿ ನಿಂತಿರುವಂಥ ಸಿನಿಮಾ ನನ್ನ ಸಿನಿಮಾ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಆಶೀರ್ವಾದ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ನೀವು ಈ ಸಿನಿಮಾ ಶುರು ಮಾಡಿದಾಗ ಸುದೀಪ್ ಸರ್ ಕೊಟ್ಟಂತಹ ಒಂದು ಕಿವಿ ಮಾತೇನು ಅವರನ್ನ ಮಾತು ಆ್ಯಕ್ಚುಲಿ ಚೆನ್ನಾಗಿ ಒಳ್ಳೆ ಮಾತು ಹೇಳಿದ್ರು ನೋಡೋ ಒಂದು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ ಅದರದ್ದೇ ಆದಂಥ ಪ್ರಿಪ್ರೇಷನ್ಸ್ ಇರುತ್ತೆ ಇನ್ನೊಂದಿರುತ್ತೆ ಅಂತ ನೀನು ಎಷ್ಟು ಮಟ್ಟಕ್ಕೆ ಪ್ರಿಪೇರ್ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಶಾಟು ಹೊಸ ಶಾಟು ಪ್ರತಿಯೊಂದನ್ನು ಹೀಗೆ ಮಾಡಬೇಕು ಅಂದರೆ ಶ್ರದ್ಧೆಯಿಂದ ಏನು ಅದಕ್ಕೆ ಕೊಡಬೇಕು ಅನ್ನೋದನ್ನು ನೀನು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕಾಗತ್ತೆ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಯೋಚನೆ ಮಾಡಿ ಒಬ್ಬ ಪಾತ್ರನ ನಿಮ್ಮಲ್ಲಿ ಅದನ್ನು ಆ ಪಾತ್ರನ ಅಳವಡಿಸ್ಕೊಂಡು ಅದನ್ನು ಮಾಡಬೇಕಾಗತ್ತೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಕ್ಯಾಮ್ರಾ ಮುಂದುವಾಗಿ ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಒಂದಷ್ಟು ಮಾತುಕತೆ ನಾನು ನಿಮಗೆ ಹೆಂಗೆ ಹೇಳಿದ್ನೋ ಅದನ್ನು ಹಾಗೆ ಹೇಳಿರಲ್ಲ ಅವರು ಬಟ್ ಅದನ್ನು ಸ್ವಲ್ಪ ಒಬ್ಬ ಸ್ನೇಹಿತನ ರೂಪದಲ್ಲಿ ಅಥವಾ ತಮ್ಮನ ರೂಪದಲ್ಲಿ ಹೇಳಿರ್ತಾರೆ ಡೆಫಿನೆಟ್ಲಿ ಅವರು ಟೀಸರ್ ನೋಡಿದ ಮೇಲೆ ಅವತ್ತು ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ಹಿಂದೆ ಬಂದಿದ್ದ ಸಿನಿಮಾಗಳಕ್ಕಿಂತ ಇವತ್ತು ಒಬ್ಬ ಮೆಚಾರ್ಡ್ ಆ್ಯಕ್ಟರ್ನ ರಾಜೀವಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ನನಗದು ಒಂದು ದೊಡ್ಡ ಆಸ್ಕರ್ ಸಿಗ್ದಂಗೆ ಆ್ಯಕ್ಚುಲಿ ಯಾಕೆ ಒಳ್ಳೆ ಅಭಿನಯ ಚಕ್ರವರ್ತಿ ಅಂತ ಬಿರುದು ಪಡೆದಿರೋ ಅಂಥ ದೊಡ್ಡ ವ್ಯಕ್ತಿ ಒಬ್ಬ ಆರ್ಟಿಸ್ಟ್ನ ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಅಂತ ಹೇಳಿದಾಗ ನಾನು ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ಸುತ್ತೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಖುಷಿ ಪಡ್ತಿರೋ ಅಥವಾ ನಿರ್ದೇಶಕರು ಇಲ್ಲದೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಬೇಜಾರು ಪಡಬೇಕಂತಿರೋ ಸಂದರ್ಭ ಇದು ಇದು ತುಂಬ ಕಷ್ಟವಾದ ಪ್ರಶ್ನೆ ಯಾಕಂದರೆ ನಾನು ನನ್ನೊಟ್ಟಿಗೆ ಆರು ವರ್ಷ ಕೆಲಸ ಮಾಡಿದವರು ಅವ್ರು ಕಂಡಿದ್ದ ಕನಸು ಕೂಡ ಹೌದು ಬಟ್ ನಾವು ಕಂಡಿದ್ದ ಕನಸಿಗೆ ನಾವೇ ಬೆಂಕಿ ಹಚ್ಚೋದು ತುಂಬ ತಪ್ಪು ನನಗೆ ಗೊತ್ತಿಲ್ಲ ಈವಾಗಲೂ ಎಲ್ಲಿದ್ದಾರೆ ಏನು ಮಾಡ್ತಾ ಇದಾರೆ ಹೇಗಿದ್ದಾರೆ ಅಂತ ಈ ಥರ ಟೈಮಲ್ಲಿ ಜೊತೆಗಿರಬೇಕು ಈ ಗೆಲುವು ನಮ್ಮದು ಮಾತ್ರ ಆಗೋಲ್ಲ ಅವ್ರದ್ದು ಆಗುತ್ತೆ ಈ ಟೈಮಲ್ಲಿ ಒಬ್ಬ ಪ್ರೊಡ್ಯೂಸರ್ಗೆ ಕೈ ಹಿಡಿಬೇಕು ಸೊ ನಾನು ಇಷ್ಟೇ ಹೇಳೋಕ್ಕೆ ಬರ್ಬೋದು ಸಿನಿಮಾ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ಇದನ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಯೋಚನೆ ಮಾಡಬೇಕು ಸೊ ಆ ಪ್ರಯತ್ನದಲ್ಲಿ ನಾವಿದ್ದೀವಿ ಡೆಫಿನೆಟ್ಲಿ ಅವ್ರಿಗೂ ನನಗೆ ಗೊತ್ತಿರೋಂಗೆ ಇಷ್ಟೆಲ್ಲ ಮಾತುಕತೆ ಇಷ್ಟೆಲ್ಲ ಇದೆ ಅಂತಂದರೆ ಅವರಿಗೂ ಮನಸ್ಸಿಗೆ ನೋವಾಗಿರುತ್ತೆ ಅಥವಾ ಏನಾದರೂ ಒಂದು ಕಾರಣ ಒಂದಿರುತ್ತೆ ಅದನ್ನು ತಪ್ಪಿಸಿ ವಾಪಸ್ ಸಿನಿಮಾಗೆ ಬರ್ತಾರೆ ಯಾಕಂದರೆ ಅವ್ರಿಗೆ ಸಿನಿಮಾ ಇಷ್ಟ ನನಗೆ ಚೆನ್ನಾಗಿ ಗೊತ್ತು ಅವನಿಗೆ ಸಿನಿಮಾ ವಿಜಯ್ ಸಿನಿಮಾ ತುಂಬ ಸಿನ್ಮಾ ಇಷ್ಟ ಬಟ್ ಹಲವಾರು ಒತ್ತಡಗಳು ಏರಿರ್ತಾರೆ ದುಡ್ಡು ಹಾಕಿದವ್ರು ಯಾರೂ ಸುಮ್ಮನೆ ಇರಲ್ಲ ಕೇಳೇ ಕೇಳಿರ್ತಾರೆ ಅಂದಷ್ಟು ಪ್ರಶ್ನೆಸ್ನ ಅದನ್ನೆಲ್ಲ ಬದಿಗಿಟ್ಟು ಸಿನಿಮಾ ಗೆಲ್ಸಿದ್ರೆ ಎಲ್ಲ ಗೆಲ್ತಾರೆ ಸೊ ಹಾಗಾಗಿ ಸಿನಿಮಾ ರಿಲೀಸ್ ಇರೋದು ತುಂಬ ಖುಷಿ ಇದೆ ಅಷ್ಟೇ ಭಯ ಕೂಡ ಇದೆ ಡೆಫಿನೆಟ್ಲಿ ಸಿನಿಮಾನ ನೀವು ನೋಡಿದ್ರೆ ಮಾತ್ರ ಖುಷಿ ಖುಷಿಯಾಗುತ್ತೆ ನಟನಾಗಿ ನೀವು ನಿರ್ದೇಶಕರ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ದೀರಾ ಅವರು ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಹೇಗೆ ಅನ್ನಿಸ್ತು ಏನು ಹೇಳಿದರು ನಿಮ್ಮ ನಿರ್ಮಾಪಕರು ಪ್ರದೀಪ್ ಅವರು ಸಿ ನಾನು ಯಾವಾಗಲೂ ಈ ಥರ ಆಪಾದನೆಗಳಿಗೆ ಮತ್ತು ಯಾರು ಮಾತಾಡಿದಾಗ ವಾಪಸ್ ಪ್ರಶ್ನೆ ಮಾಡದೇ ಇರುವಂಥವನು ಯಾಕೆಂದರೆ ನನ್ನ ನನ್ನ ಬಗ್ಗೆ ಯಾರು ಐ ಮೀನ್ ಡೆಫಿನೆಟ್ಲಿ ನನ್ನ ಬಗ್ಗೆ ಯಾರೋ ಒಂದು ಕೆಟ್ಟದ್ದು ಹೇಳ್ತಾ ಇದಾರೆ ಅಂತಂದರೆ ಅವರು ಕೆಟ್ಟದನ್ನು ನನ್ನನ್ನು ನೋಡಿದ್ದಾರೆ ನಿಜ ಇಲ್ಲದೆ ಇರ್ಬೋದು ಬಟ್ ನೋಡಿದ್ದಾರೆ ನಾನು ವಾಪಸ್ಸು ಹೋಗಿ ಕೇಳಿದ್ರೆ ನಾನು ನಿಜವಾಗ್ಲೂ ಕೆಟ್ಟದ್ದು ಮಾಡಿದ್ದೀನಿ ಅಂತಾಯಿತು ನಾನು ಕೇಳಲ್ಲ ಅವ್ರಿಗೆ ಗೊತ್ತಾಗಬೇಕು ನಾನು ಮೇಡಮ್ ನಾನು ತುಂಬ ನಿಂತೀನಿ ಮೇಡಮ್ ಸಿನಿಮಾಗೋಸ್ಕರ ಈ ಮನುಷ್ಯನಗೋಸ್ಕರ ಪ್ರತಿ ಜಾಗದಲ್ಲಿ ನಿಂತೀನಿ ನಾನು ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ ಅಂತಂದರೆ ಅದು ಅವ್ರ ಗುಣ ನಾನು ಏನು ಮಾಡೋಕ್ಕಾಗುತ್ತೆ ಆಯಿತು ಗುರು ನಾನು ಕೆಟ್ಟವನೇ ಆದರೆ ನನ್ನ ಸಿನಿಮಾ ಮೋಸ ಮಾಡಬೇಡ ದಯವಿಟ್ಟು ಸಿನಿಮಾ ಮುಗಿಸು ಸಿನಿಮಾ ಕಂಪ್ಲೀಟ್ ಮಾಡು ಆಯ್ತು ನಾನು ಕೆಟ್ಟವನೇ ಇರ್ಬೋದು ನಾನು ಹತ್ರ ಹತ್ತು ರೂಪಾಯಿ ಖರ್ಚು ಮಾಡಿಸಿ ಕೆಟ್ಟವನ್ನ ಮಾಡಿಲ್ಲ ಯಾವತ್ತೂ ಯಾಕೆ ನನ್ನ ಬಗ್ಗೆ ಕೆಟ್ಟದೇ ಹೇಳಬೇಕು ಕೆಟ್ಟದೇ ಹೇಳಿದೀರಾ ಪರವಾಗಿಲ್ಲ ಪರವಾಗಿಲ್ಲ ಆದ್ರೂ ಸಿನಿಮಾಗೆ ಮೋಸ ಮಾಡೋದು ಬೇಡ ಇಟ್ಸ್ ಓಕೆ ನಾಳೆ ಇವರೊಬ್ಬರೇ ಹೇಳಿದ್ರೆ ನಾಳೆ ಹತ್ತು ಜನ ಸಿನಿಮಾ ಇಷ್ಟಪಡ್ತಾರಲ್ಲ ಅವ್ರು ಹತ್ತು ಜನ ನಾನು ಸಂಪಾದನೆ ಮಾಡೋಂಗಾಗತ್ತೆ ಸಿನಿಮಾ ಚೆನ್ನಾಗಿ ಬಂದಿದೆ ಅದು ನಾನು ಅದ್ರ ಮೇಲೆ ನಂಬಿಕೆ ಇದೆ ನನಗೆ ಹಿಂದೆ ಓಡುವಂಥ ಜನರ ನಡುವೆ ನೀವು ನಿಮಗೆ ಬಂದಂಥ ಆಫರ್ಗಳನ್ನು ಬಿಟ್ಟು ಉಸಿರು ಉಸಿರೇ ಸಿನಿಮಾಗಾಗಿ ನಿಮ್ಮ ಉಸಿರನ್ನ ಕೊಟ್ರಿ ಏನೇನು ಆಫರ್ಸ್ ಬಂದಿತ್ತು ಸರಿ ಯಾಕೆ ಅದನ್ನೆಲ್ಲ ಬಿಡಬೇಕಂತ ಅನ್ನಿಸ್ತು ಈ ಟೀಮ್ಗೋಸ್ಕರ ಮ್ಯಾಮ್ ನಿಜ ಹೇಳಬೇಕು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ ನನ್ನ ಬಿಗ್ ಬಾಸಲ್ಲೂ ಯಾವಾಗಲೂ ಹೇಳ್ಕೊಂಡು ಬಂದಿದೆ ಚಾನಲ್ಸ್ ತುಂಬ ಚೆನ್ನಾಗಿದೆ ನನ್ನ ಒಟ್ಟಿಗೆ ಒಂದು ಕಮ್ಮಿ ಕಮ್ಮಿ ಅಂದರೂ ಜೋಡಿ ಹಕ್ಕಿ ಟೈಮಿಂದ ಒಂದು ಸೀರಿಯಲ್ ಇತ್ತು ನಿಮ್ಗೆ ಗೊತ್ತಿರೋದು ಅಲ್ಲಿಂದ ಇವತ್ತುವರೆಗೂ ಈಗ ಮೊನ್ನೆ ಮೊನ್ನೆಯಿಂದ ಕಲರ್ಸಲ್ಲಿ ಕೂಡ ಅದು ಸೇರಿಸಿದ್ರೆ ಒಂದು ಆರು ಸೀರಿಯಲ್ ನನ್ನ ಸಿನಿಮಾಗೆ ಅವರು ತೊಂದರೆ ಮಾಡಿದಿರೇ ನೀವು ಡೇಟ್ ಕೊಡಿ ಸರ್ ಅನ್ನೋ ಅಂದರೆ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ನಾನು ಯೋಚನೆ ಮಾಡ್ತಾ ಇಲ್ಲ ಒಬ್ಬ ಆರ್ಟಿಸ್ಟಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅದು ಅದು ಬಿಟ್ಟು ನಾನು ಕೇಳಿದಂಥ ಸಿನಿಮಾಗಳಲ್ಲಿ ಸಿನಿಮಾ ಮಾಡು ಬಾ ಅಂತ ಕರೆದವರಲ್ಲಿ ಒಂದು ಕಮ್ಮಿ ಅಂದರೂ ಏಳು ಸಿನಿಮಾ ಬಿಟ್ಟೀನಿ ಮೇಡಮ್ ಈ ಸಿನಿಮಾ ಚೆನ್ನಾಗಾಗಲಿ ಚೆನ್ನಾಗಿ ಮಾಡಬೇಕು ಅಂತ ಬಟ್ ನನಗೆ ಅರ್ಥ ಆಗ್ತಾ ಇರಲಿಲ್ಲ ನಮ್ಮ ಅಮ್ಮ ಬೈಯೋರು ನನ್ನ ಸ್ನೇಹಿತರು ಬೈಯೋರು ಏ ನೀನು ಈ ಸಿನಿಮಾನು ಮಾಡೋ ಅದನ್ನು ಮಾಡೋ ಇಲ್ಲ ಕಣೋ ಗೆಟಾ ಆಗಿಬಿಡುತ್ತೆ ಇನ್ನೊಂದು ಏನೋ ಏನೊಂದು ಮಾಡಬೇಕು ಅಂಥದ್ದೇನು ದೊಡ್ಡ ಇಲ್ಲ ಆದರೂ ಅದು ಅದೊಂದು ಶ್ರದ್ಧೆ ಇರುತ್ತೆ ಇಲ್ಲ ಸರ್ ನೀವು ಇದು ಹೋಗ್ಬಿಟ್ರೆ ಬೇರೆ ಕಡೆ ಮಾಡೋಕ್ಕಾಗಲ್ಲ ಸರ್ ಅವರು ನಾನು ಕೇಳೋರು ಡೈರೆಕ್ಟ್ರು ಬೇಡ ಇದನ್ನು ಮುಗಿಸ್ಬಿಡೋಣ ಮುಗಿಸ್ಬಿಡೋಣ ಅಂತ ಸೊ ನಾನು ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯ ಇದರಲ್ಲಿ ಕಳೆದಿದ್ದು ನಾನು ಆವಾಗಲೇ ಮಾರ್ಚ್ ಶುರು ಮಾಡ್ಬೇಕಾದ್ರೂ ಹೇಳಿದೆ ಇದರಲ್ಲಿ ಕಳೆದಿದ್ದು ಟೈಮು ಯಾರಿಗೇನು ಏನು ಬೇಕಾದ್ರೆ ವಾಪಸ್ ತಂದ್ಕೊಡ್ಬೋದು ನಾಳೆ ಸಿನಿಮಾಗಿದ್ದರೆ ದುಡ್ಡು ಬರುತ್ತೆ ಅವ್ರಿಗೆ ನಿಮ್ಮ ಟೈಮ್ ಯಾರು ಕೊಡ್ತಾರಾ ಮೇಡಮ್ ಆರು ವರ್ಷ ಆರು ವರ್ಷ ನಾನು ಚಿಕ್ಕವ್ರು ಅಂದ್ಕೊಳ್ಳೋಣ ಇವಾಗ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾನು ಸೊ ನಂಗೆ ಗೊತ್ತಿಲ್ಲ ನನ್ನ ಡೆಸ್ತಿನಿಷಿ ಹಂಗೆ ಹಂಗೆ ಇದೆ ಅಂತ ಇಲ್ಲಿಂದ ಆಚೆಗೆ ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಪ್ರಾಬ್ಲಿ ಈಗ ಅದು ಹೆಸರು ಹೇಳೋದು ಬೇಡ ಅದು ಬಿಟ್ಟು ಎರಡು ಸಿನಿಮಾ ಸೈನ್ ಮಾಡ್ತಾ ಇದೀನಿ ಸೊ ಗುಡ್ ನನ್ನ ಶ್ರಮ ನನ್ನ 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 ಶ್ರದ್ಧೆ ಅದರಲ್ಲಿ ಹಾಕಿದ್ದೀನಿ ಅದನ್ನೇ ನಾನು ಉಸಿರೇ ಉಸಿರೆಗೂ ಮಾಡಿರೋದು ಸೊ ಉಸಿರೇ ಉಸಿರಾಗಿ ಗೆಲ್ಲಬೇಕು ಪ್ರಶ್ನೆ ನಿಮ್ಮ ಈ ಅನುಭವದಿಂದ ಹೊಸಬರು ಪ್ರತಿಭೆಗಳು ಯಾರ್ಯಾರು ಬರ್ತಾರೆ ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಒಂದು ಚಿತ್ರತಂಡ ಅಂತಲೇ ಅನ್ಕೋಳೋಣ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಏನೇನು ಮುಂಜಾಗ್ರತೆ ಅವರು ತೆಗೆದುಕೊಳ್ಬೇಕು ಮ್ಯಾಮ್ ಇಲ್ಲಿ ಮುಂಜಾಗ್ರತೆ ಏನೂ ಇಲ್ಲ ಮೇಡಮ್ ನಾವೆಲ್ಲಾದರೂ ಒಂದು ಜಾಗಕ್ಕೆ ಹೋಗ್ತೀವಿ ಅಂತಂದರೆ ಬೆಳಗ್ಗೆ ಎದ್ದಾಗಿಂದ ಸಂಜೆ ಅಲ್ಲಿಗೆ ಹೋಗ್ರಿ ತಲುಪೋವರೆಗೂ ನಮ್ಮ ಹತ್ರ ಟೈಮ್ ಇದೆ ಕ್ಲಾಕ್ ಇದೆ ನಾವು ಏನು ಮಾಡಬೇಕು ಗೊತ್ತು ಎಷ್ಟು ಗಂಟೆಗೆ ನಾನು ಊಟ ಮಾಡಬೇಕು ತಿಂಡಿ ಮಾಡಬೇಕು ಗೊತ್ತು ಸ್ನಾನ ಮಾಡಬೇಕು ಗೊತ್ತು ಆ ಟೈಮಿಗೆ ಅದು ಅದನ್ನು ಮಾಡೋದಕ್ಕೆ ಎಫರ್ಟ್ ಹಾಕಿದ್ರೆ ಸಾಕು ಮೇಡಮ್ ಆ ಟೈಮಿಗೆ ಆ ಅದನ್ನು ಮಾಡೋದಕ್ಕೆ ಎಫರ್ಟ್ ಹಾಕಿದ್ರೆ ಸಾಕು ನಾನು ಬೆಳಗ್ಗೆ ಎಂಟು ಗಂಟೆಗೆ ಸೆಟಲ್ ಇರ್ತೀನಿ ಅಂದರೆ ನಾನು ಎಂಟು ಗಂಟೆಲಿ ಸೆಟಲ್ ಇದ್ದರೆ ಸಾಕು ಮೇಡಮ್ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಹದಿನೈದು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಅದು ಮಧ್ಯಾಹ್ನ ಬರ್ತೀನಿ ಅಂತ ಹೇಳೋಕ್ಕಾಗಲ್ವಲ್ಲ ಇಷ್ಟೇ ಹೊಸೊಬ್ಬರಾಗಲಿ ಆಗಲಿ ಯಾರೇ ಆಗಲಿ ಟೈಮ್ ಆ್ಯಂಡ್ ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದರೆ ಬೇರೆ ಕೆಲಸ ಎಲ್ಲ ಆಗುತ್ತೆ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲಾನಿಂಗ್ ಇಲ್ದಿರ ಮಾಡೋದು ಬೇಡ ಸೆಟಲ್ ಹೋಗಿ ನಾನು ಅದನ್ನ ಮಾಡ್ತೀನಿ ಇದನ್ನು ಮಾಡ್ತೀನಿ ಬೇಡ ಪ್ಲ್ಯಾನಿಂಗ್ ಇದ್ದು ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನು ಯಾವಾಗಲೂ ಪ್ಲಾನಿಂಗೇ ಮಾಡೋದು ನಾನೊಂದು ಟ್ರಿಪ್ಪಿಗೆ ಹೋಗ್ಬೇಕಂದ್ರೂ ನಾನು ಇವಾಗ ಇವಾಗ ಹಾಕೊಂಡ್ರೆ ಬಟ್ಟೆ ಏನು ನೆಕ್ಸ್ಟ್ ಏನು ಮಾಡ್ಕೊಂಬು ಅನ್ನೋದು ಅಲ್ಲಿವರೆಗೂ ಪ್ಲ್ಯಾನ್ ಮಾಡ್ತೀನಿ ವಾಪಸ್ ಇಷ್ಟು ಗಂಟೆಗೆ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಅದೇ ನಾನು ಲೋಕ ರೋಡಿ ಎಲ್ಲ ಎಲ್ಲ ವಿಚಾರದಲ್ಲೂ ಹಾಗೆ ಇದ್ದೀನಿ ಕೂಡ ಸೊ ಆ ಪ್ಲ್ಯಾನಿಂಗ್ ಈ ಸಿನಿಮಾಗೂ ಅದೇ ಪ್ಲ್ಯಾನಿಂಗ್ ಇದೆ ಅದೊಂದು ಕಮ್ಮಿ ಇತ್ತು ಅಂತ ನನಗನ್ಸುತ್ತೆ ಬಟ್ ಹೊಸೊಬ್ರಿಗಾಗಲಿ ಇನ್ನೊಬ್ರಿಗಾಗಲಿ ನಾನು ಹೊಸಬ ಆದ್ರೂ ಪ್ಲ್ಯಾನಿಂಗ್ ಒಂದು ಇಂಪಾರ್ಟೆಂಟ್ ಆದರೆ ಬೇರೆ ಕೆಲಸಗಳೆಲ್ಲ ಸಲ್ಲಿಸೋಕಾಗತ್ತೆ ಇಲ್ಲ ಇದರಲ್ಲಿ ತಲುಪೋವಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಏನೂ ಇಲ್ಲ ಅವ್ರಿಗೆ ತಲುಪಬೇಕಾಗಿರೋದು ಸಿನಿಮಾ ಸಿನ್ಮಾ ಚೆನ್ನಾಗಾಗಿದೆ ಅವರು ಸಿನಿಮಾ ನೋಡಬೇಕು ಅವ್ರು ಫ್ರೀ ಆಗಿ ತೋರಿಸ್ ಇದು ಫ್ರೀ ಆದಮೇಲೆ ನಾನು ಸಿನ್ಮಾ ತೋರಿಸ್ತೀನಿ ಇದೆಲ್ಲ ಅವ್ರಿಗೆ ಬೇಡದಿರೋ ವಿಷಯ ನನಗೋಸ್ಕರ ಅವ್ರು ಸಿನಿಮಾ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಯಾಕೆ ಬೇಕಿದೆಲ್ಲ ಅಲ್ಲ ಆಮೇಲೆ ಇದನ್ನೆಲ್ಲ ಮಾಡಿರೋದು ಮಾಡಿಸ್ಕೊಂಡಿರೋದು ನನಗೂ ಗೊತ್ತಿಲ್ಲದಿರೋ ಅಂಥ ವಿಷಯ ಅಲ್ಲ ಇದು ಇದು ನಡೆದಿರೋದು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಮಧ್ಯೆ ಇಲ್ಲಿ ಬಲಿಯಾಗಿರೋದು ನನ್ನ ಆರೋಶ ನಾನು ಇದನ್ನ ಇನ್ನೊಬ್ರಿಗೆ ಹೋಗಿ ಹೇಳೋಕ್ಕಾಗಲ್ಲ ಅದನ್ನು ಆಮೇಲೆ ಅವರಿಗೆ ತಲುಪೋದ್ರಿಂದ ಏನು ಉಪಯೋಗ ಇದೆ ನೀನು ಮಾಡಿರೋ ತಪ್ಪು ಅಂತ ಕೇಳ್ತಾರೆ ಯಾಕಂದರೆ ನಾನು ಇನ್ವಾಲ್ವ್ ಆಗಬೇಕಾಗಿತ್ತು ಕೇಳಬೇಕಾಗಿತ್ತು ಅಂತಾರೆ ಬಟ್ ನನಗೆ ನನ್ನ ಗಮನಕ್ಕೆ ಇಲ್ವಲ್ಲ ಸೊ ಅವ್ರು ಏನು ಒಳ್ಳೇದು ಮಾಡಬೇಕು ಅದು ಮಾಡಿದ್ದಾರೆ ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಅಷ್ಟೇ ಥ್ಯಾಂಕ್ ಯು ಇದೆಷ್ಟು ನಟ ರಾಜೀವ್ ಅವರ ಮಾತಾಗಿತ್ತು ಇದೇ ಮೇ ಮೂರರಂದು ಉಸಿರೆ ಉಸಿರೇ ಸಿನಿಮಾ ಬರ್ತಿದೆ ಸುದೀಪ್ ಸರ್ ಸಹ ನೋಡ್ತಾರೆ ಅವರ ಅಭಿಮಾನಿಗಳು ಎಲ್ಲರೂ ಈ ಒಂದು ಸಿನಿಮಾವನ್ನ ನೋಡಿ ಅನ್ನುವಂಥದ್ದು ರಾಜೀವ್ ಅವರ ಮನವಿ ಆಗಿತ್ತು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಕಿತ್ ಪಾಟೀಲ್ ನ್ಯೂಸ್ ಬೆಂಗಳೂರು